ರಾಹುಲ್ ಗಾಂಧಿ ಅನರ್ಹಗೊಂಡಿದ್ದು ಕಾಂಗ್ರೆಸ್ನಲ್ಲಿ ಇದೀಗ ಆತಂಕ ಮೂಡಿಸಿದೆ. ಹಿರಿಯ ವಕೀಲರಾಗಿರುವಂತಹ ಅಶೋಕ್ ಹಾರ್ನಳ್ಳಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ಇದು ಅನರ್ಹಗೊಳಿಸಿದ್ದಾರೆ ಅಂದ್ರೆ ತೀರ್ಪು ಬಂದಂತಹ 24 ಗಂಟೆಯ ಒಳಗಾಗಿಯೇ ಈ ಪ್ರಕ್ರಿಯೆ ಆಗಿರೋದ್ರಿಂದ ನೀವಿದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ಅಂದ್ರೆ ಕಾನೂನು ಪ್ರಕಾರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 8 ಅಲ್ಲಿ ಯಾರಿಗೆ ಆದ್ರೆ 2 ವರ್ಷ ಶಿಕ್ಷೆ ಆದ್ರೆ ಅವರು ಅನರ್ಹಗೊಳ್ತಾರೆ. ಹಿಂದೆ ಏನಿತ್ತು ಅಂತ ಹೇಳಿದ್ರೆ 3 ತಿಂಗಳನ್ನ ಅವಕಾಶ ಇತ್ತು. 3 ತಿಂಗಳಲ್ಲಿ ಅದು ಮೇಲ್ಮನವಿ ಸಲ್ಲಿಸಿದ್ರೆ ಅದು ಜಾರಿಗೆ ಬರ್ತಾ ಇರ್ಲಿಲ್ಲ. ಇದನ್ನ 2013 ಲಿಲ್ಲಿ ಥಾಮಸ್ ಅನ್ನೋ ಮೊಕದ್ದಮೆಯಲ್ಲಿ ಈ ಸೆಕ್ಷನ್ 8(4) ಯಾವ 3 ತಿಂಗಳ ಅವಕಾಶ ಕೊಟ್ಟಿದ್ಯೋ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಅದನ್ನ ಅನೂರ್ಜಿತಗೊಳಿಸಿದ್ರು. ಆ ದೃಷ್ಟಿಯಲ್ಲಿ ಕನ್ವಿಕ್ಷನ್ ಆದ ತಕ್ಷಣ ಏನು ತೀರ್ಪಿದೆಯೋ ತಕ್ಷಣವೇ ಜಾರಿಗೆ ಬರುತ್ತದೆ. ಆದ ಕಾರಣ ಏನು ಕಾಯ್ಬೇಕಾದ ಅಗತ್ಯ ಇಲ್ಲ. ಅದು ಒಂದ್ಸಾರಿ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ಆದದ್ರಿಂದ ಸ್ಪೀಕರ್ ಅವರು ಅವ್ರನ್ನ ಅನರ್ಹತೆ ತಕ್ಷಣ ಅನರ್ಹತೆಗೊಳಿಸಬಹುದು. ಸೊ ಈಗ ಮೇಲ್ಮನವಿ ಸಲ್ಲಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಸರ್? ಅಂದ್ರೆ ಒಂದ್ಸರಿ ಸ್ಪೀಕರ್ ಅವರು ಅನರ್ಹತೆಗೊಳಿಸಿದ್ರೆ ನಂತರ ಅದನ್ನ ರಾಷ್ಟ್ರಪತಿಗಳಿಗೆ ಅದನ್ನ ಅದರ ಬಗ್ಗೆ ಮತ್ತೆ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ರಾಷ್ಟ್ರಪತಿಗಳು ಎಲೆಕ್ಷನ್ ಕಮಿಷನ್ಗೆ ಒಂದು ವರದಿಯನ್ನ ತೆಗೆದುಕೊಂಡು ನಂತರ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅಷ್ಟರಲ್ಲಿ ಏನಾದರೂ ಇವರು ಮೇಲ್ಮನವಿ ಸಲ್ಲಿಸಿ ಬರೀ ಸೆಂಟೆನ್ಸ್ ಒಂದು ಕ್ರಿಮಿನಲ್ ಜಡ್ಜ್ಮೆಂಟ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಆದಂತ ತೀರ್ಪು 2 ಭಾಗ ಇರುತ್ತೆ. ಒಂದು ಕನ್ವಿಕ್ಷನ್ ಅಂದ್ರೆ ಇವರಿಗೆ ಶಿಕ್ಷೆ ಒಳಗಾಗಬೇಕು ಅನ್ನೋದು ಒಂದು ಭಾಗ. ಎರಡನೇ ಭಾಗ ಅಂತ ಹೇಳಿದ್ರೆ ಇವ್ರಿಗೆ 8 ವರ್ಷ ಶಿಕ್ಷೆ ಕೊಡಬೇಕು ಅಂತ. ಸಾಮಾನ್ಯವಾಗಿ 8 ವರ್ಷ ಶಿಕ್ಷೆ ಕೊಡಬೇಕು ಅನ್ನೋದಕ್ಕೆ ತಡೆಯಾಜ್ಞೆ ಕೊಡ್ತಾರೆ. ಬಟ್ ಆದ್ರೆ ಇಡೀ ತೀರ್ಪಿಗೆ ಕನ್ವಿಕ್ಷನ್ಗೆ ಸ್ಟೇ ಕೊಡೋದು ಸ್ವಲ್ಪ ಕಷ್ಟ. ಇವರು ಏನಾದರೂ ಎರಡಕ್ಕೂ ಒಂದು ತಡೆಯಾಜ್ಞೆ ತಂದಂತ ಸಂದರ್ಭದಲ್ಲಿ ಅವರ ಸದಸ್ಯತ್ವ ಮತ್ತೆ ಮುಂದುವರಿಯೋದಕ್ಕೆ ಅವಕಾಶಗಳಿವೆ. ಸೊ ಆಗ ಅನರ್ಹತೆ ತೆರವಾಗೋ ಸಾಧ್ಯತೆ ಇದೆ ಸರ್ ಮೇಲ್ಮನವಿಗೆ ಹೋದಾಗ? ಮೇಲ್ಮನವಿ ಹೋದ್ರೆ ಅಷ್ಟೇ ಸಾಲದು. ಈಗ ಅಂದ್ರೆ ತಡೆಯಾಜ್ಞೆನು ತರಬೇಕು. ಅದರಲ್ಲಿ ಯಾವ್ದೊಂದು ತಡೆಯಾಜ್ಞೆ ತರಬೇಕು ಅಂದ್ರೆ ಯಾವ ಕನ್ವಿಕ್ಷನ್ ಅಂದ್ರೆ ಶಿಕ್ಷೆಗೆ ಗುರಿ ಮಾಡಿರ್ತಕ್ಕಂತ ಜಡ್ಜ್ಮೆಂಟ್ ತೀರ್ಪೇನಿದೆ ತೀರ್ಪಿಗೂ ತಡೆಯಾಜ್ಞೆ ತರಬೇಕು. ಸಾಮಾನ್ಯವಾಗಿ ಏನಂತಾರೆ ಶಿಕ್ಷೆ ಕೊಡೋದಕ್ಕೆ ತಕ್ಷಣ ತಡೆಯಾಜ್ಞೆ ಕೊಟ್ಬಿಡ್ತಾರೆ ಶಿಕ್ಷೆ ಕೊಡಬೇಡಿ ಅಂತ. ತೀರ್ಪಿಗೂ ತಡೆಯಾಜ್ಞೆ ತಂದ್ರೆ ಆ ತೀರ್ಪೆ ಜಾರಿಗೆ ಬರೋದಿಲ್ಲ. ಅವಾಗ ಅವರ ಅನರ್ಹತೆ ಮುಂದುವರಿಯದಲ್ಲೇ ಅವರು ಮತ್ತೆ ಅದನ್ನ ಮನವಿ ಕೊಟ್ಟು ಅವರ ಸದಸ್ಯತ್ವವನ್ನು ಪಡ್ಕೋಬಹುದು. ಸೊ ಹಾಗಿದ್ರೆ ಈಗ ಇವರು 2 ವಿಚಾರಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಎರಡು ಅಂತ ಏನಿಲ್ಲ. ಒಂದು ಇವರು ಮೇಲ್ಮನವಿ ಸಲ್ಲಿಸ್ತಾರಲ್ಲ ಈಗಾಗಿರೋ ತೀರ್ಪಿನ ವಿರುದ್ಧ ತಡೆಯಾಜ್ಞೆ ತಗೋಬೇಕಾದಾಗ ಇಡೀ ತೀರ್ಪಿಗೆ ತಡೆಯಾಜ್ಞೆ ತಗೊಂಡ್ರಾಯ್ತು ಅಷ್ಟೇ. ಇಡೀ ತೀರ್ಪಿಗೆ ಬರೀ ಶಿಕ್ಷೆಗೆ ಒಂದಕ್ಕೆ ಅಲ್ಲ ತೀರ್ಪು ಮತ್ತೆ ಶಿಕ್ಷೆ ಎರಡಕ್ಕೂ ತಡೆಯಾಜ್ಞೆ ತೆಗೆದುಕೊಂಡ್ರೆ ಆಗ ಆ ತೀರ್ಪು ಜಾರಿಗೆ ಬರೋದಿಲ್ಲ. ಬರೀ ಶಿಕ್ಷೆಗೆ ತಡೆಯಾಜ್ಞೆ ತಗೊಂಡ್ರೆ ತೀರ್ಪು ಅವರಿಗೆ ತಪ್ಪು ಮಾಡಿದ್ದಾರೆ ಅನ್ನೋ ತೀರ್ಪು ಹಾಗೆ ಇರುತ್ತೆ. ಆ ದೃಷ್ಟಿಯಲ್ಲಿ ತೀರ್ಪು ಮತ್ತು ಶಿಕ್ಷೆ ಎರಡಕ್ಕೂ ತಡೆಯಾಜ್ಞೆ ತೆಗೆದುಕೊಂಡ್ರೆ ಅವರು ಸದಸ್ಯತ್ವದಲ್ಲಿ ಮುಂದುವರಿಬಹುದು ಮೇಲ್ಮನವಿ ತೀರ್ಮಾನ ಆಗೋ ತನಕ. ಓಕೆ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅವರು.